ನೋಡಿ, ಈಗ ಸಾರ್ವಜನಿಕ ವಲಯದಲ್ಲಿ ನಾವು ಏನು ಮಾತಾಡಬೇಕು, ಏನು ಬಿಡಬೇಕು ಅನ್ನೋದು ಈ ಕಾಲದಲ್ಲಿ ನಾವು ಹೇಳೋದು ನಮಗೆ ಜಿಜ್ಞಾಸೆ ಆಗಿಬಿಟ್ಟಿದೆ. ಯಾರು ಏನು ಮಾತಾಡಬೇಕು, ಯಾರು ಏನು ಮಾತಾಡಬಾರದು, ಯಾವ ಸಂದರ್ಭದಲ್ಲಿ ಏನು ಮಾತಾಡಬೇಕು, ಏನಾದರೂ ಮಾತಾಡಬೇಕು ಅಂದರೂ ಕೂಡ ಯಾವ ತರಹ ಮಾತಾಡಬೇಕು, ಇದೂ ಕೂಡ ಇವತ್ತು ಎಲ್ಲ ನಾವು ಎಲ್ಲೆಯನ್ನು ಮೀರಿಬಿಟ್ಟಿದ್ದೇವೆ. ಈಗ ಸ್ವಾಮೀಜಿ ಅವರು ಇದು ಮಾತಾಡ್ಬೋದು ಸರಿ ತಪ್ಪ ಅಂತ ನಾವು ವ್ಯಾಖ್ಯಾನ ಮಾಡಬೇಕು ಅಂದರೆ ಇದೊಂಥರ ಇವತ್ತು ಯಾರಿಗೆ ಬುದ್ಧಿ ಹೇಳೋದು, ಯಾರಿಗೆ ಇದ್ದಿ ಹೇಳೋದು ಗೊತ್ತಿಲ್ಲದೆ ಅಂತ ಪರಿಸ್ಥಿತಿ ಬಂದುಬಿಟ್ಟಿದೆ. ಆದರೂ ಕೂಡ ಸ್ವಾಮೀಜಿಯವರು ಅವ್ರೇನಾದರೂ ಹೇಳಬೇಕಂದ್ರೆ ಅವರ ಮಠದಲ್ಲಿ ಕೂತ್ಕೊಂಡು ಅವರು ಪ್ರೆಸ್ ಮೀಟ್ ಮಾಡಿ ಹೇಳ್ಬೋದು ಅಥವಾ ಜನ ಕರೆದು ಹೇಳ್ಬೋದು. ಸರ್ಕಾರಿ ಕಾರ್ಯಕ್ರಮಕ್ಕೆ ಬಂದು ಈ ರೀತಿಯಾಗಿ ಮಾತನಾಡ್ತಕ್ಕಂಥದ್ದು ಉಚಿತ ಖಂಡಿತವಾಗಿಯೂ ಕೂಡ ಅಲ್ಲ. ಸರ್ಕಾರಿ ಕಾರ್ಯಕ್ರಮದಲ್ಲಿ ಆ ಕಾರ್ಯಕ್ರಮ ಏನು, ಅದರ ಉದ್ದೇಶ ಏನು, ಅಷ್ಟಕ್ಕೆ ಸೀಮಿತವಾಗಿ ಮಾತಾಡಬೇಕು. ಅದನ್ನು ಬಿಟ್ಟು ಸರ್ಕಾರಿ ಕಾರ್ಯಕ್ರಮದಲ್ಲಿ ರಾಜಕೀಯಗಳನ್ನು ಬೆರೆಸ್ತಕ್ಕಂಥದ್ದು ಖಂಡಿತವಾಗಿಯೂ ಕೂಡ ಉಚಿತ ಅಲ್ಲ ನನ್ನ ದೃಷ್ಟಿಯಲ್ಲಿ. ಆದರೆ ಅವರು ಮಾತಾಡೋದು ಸರಿನಾ ತಪ್ಪ ಅಂತ ನಾನು ಅದನ್ನು ವ್ಯಾಖ್ಯಾನ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕೆ ಅಂದರೆ ಯಾರ್ಯಾರು ಏನೇನೋ ಮಾತಾಡ್ತಾ ಇದ್ದಾರೆ, ಆದರೆ ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥವ್ರು ಯಾರೇ ಆಗಲಿ ಸಮಯ ಸಂದರ್ಭ ನೋಡಿಕೊಂಡು ಮಾತಾಡಬೇಕಾದರೂ ಕೂಡ ಯಾವ ರೀತಿ ಮಾತಾಡಬೇಕು ಆ ರೀತಿ ಮಾತಾಡಬೇಕು. ಅದನ್ನು ಬಿಟ್ಟು ವೇದಿಕೆ ಕಾರ್ಯಕ್ರಮ ಏನು ಹೇಗೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳದೆ ಆ ಎಲ್ಲ ಎಲ್ಲೆಗಳನ್ನು ಮೀರಿ ಮಾತಾಡ್ತಕ್ಕಂಥದ್ದು ಖಂಡಿತವಾಗಿ ಉಚಿತ ಅಲ್ಲ. ತಾವು ಭಾಳ ತೂಕವಾಗಿ ಮಾತಾಡ್ತಿರೋ ಕಾರಣಕ್ಕೋಸ್ಕರ ಈ ಪ್ರಶ್ನೆ ಕೇಳ್ತಾರೆ. ಇದನ್ನು ಜಟಾಪಟಿಯಾಗಿ ಒಬ್ಬ ಸಚಿವರು ಮುಂದುವರಿಸುವಂಥದ್ದು ಈ ಸಂದರ್ಭದಲ್ಲಿ ನಿಮ್ಮ ಸರ್ಕಾರಕ್ಕೆ ಹೇಗೆ ನೋಡಿ? ಒಂದು ತಮ್ಮ ಪ್ರಶ್ನೆಗೆ ನಾನು ಹೇಳ್ತೇನೆ, ನಮ್ಮ ಸರ್ಕಾರ ಆದಷ್ಟು ಜನಗಳ ಕಡೆ ಸಮಸ್ಯೆಗಳ ಕಡೆಗೆ ಗಮನ ಕೊಟ್ಟರೆ ನಮಗೂ ಒಳ್ಳೆಯದು ಜನಕ್ಕೂ ಒಳ್ಳೆಯದು. ಜನಗಳ ಸಮಸ್ಯೆಗಳು ಅವುಗಳಿಗೆ ಪರಿಹಾರ ಕೊಡೋದನ್ನು ಬಿಟ್ಟು ಬೇರೆ ಏನೇ ವಿಷಯ ಮಾತಾಡಿದರೂ ಕೂಡ ಇದು ಸರ್ಕಾರಕ್ಕೂ ಒಳ್ಳೆಯದಲ್ಲ, ಜನಗಳಿಗೂ ಒಳ್ಳೆಯದಲ್ಲ, ಜನ ನಮ್ಮಿಂದ ಅದನ್ನು ನಿರೀಕ್ಷೆ ಮಾಡೋದೂ ಇಲ್ಲ. ಅದರ ಬಗ್ಗೆ ವರಿಷ್ಠರು ಅವರ ಗಮನದಲ್ಲಿ ಇದೆ, ಬಹುಶಃ ವರಿಷ್ಠರು ಇದನ್ನೆಲ್ಲ ಯೋಚನೆ ಮಾಡಿ ಒಂದು ಅವರು ಏನು ಮಾಡಬೇಕು ಅನ್ನೋದು. ನೋಡಿ, ನಮ್ಮ ಪಕ್ಷದಲ್ಲಿ ವರಿಷ್ಠರಿಗೆ ತಾಳ್ಮೆ ಇರಬಹುದು, ಆದರೆ ಸಮಯ ಬಂದಾಗ ವರಿಷ್ಠರು ಇದನ್ನೆಲ್ಲ ಅವಲೋಕನ ಮಾಡಿ ಒಂದು ತೀರ್ಮಾನ ತೆಗೆದುಕೊಳ್ತಾರೆ. ಅದು ಮುಖ್ಯಮಂತ್ರಿಗಳಾಗ್ಬೋದು, ಪಕ್ಷದ ಅಧ್ಯಕ್ಷರಾಗ್ಬೋದು, ರಾಷ್ಟ್ರೀಯ ಅಧ್ಯಕ್ಷರು ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಇದ್ದಾರೆ, ಅವರೆಲ್ಲರೂ ಕೂಡ ಸರಿಯಾದ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ನಾನು ಅದನ್ನು ಬೆಳೆಸೋಕೆ ಹೋಗೋದಿಲ್ಲ. ನಾವು ಇಲ್ಲಿರೋದು, ನನ್ನ ಇಲಾಖೆಯಲ್ಲಿ ಬೇಕಾದಷ್ಟು ಕೆಲಸ ಇದೆ, ಜನಗಳದ್ದು ಸಮಸ್ಯೆ ಬೇಕಾದಷ್ಟು ಇದೆ. ಅದನ್ನೇನೋ ಒಂದು 100% ಅಲ್ಲದೆ ಹೋದರೂ 5% ಆದರೂ ನಾವು ಬಗೆಹರಿಸಿದರೆ ನಾವು ಈ ಕುರ್ಚಿಯಲ್ಲಿ ಕೂತಿದ್ದಕ್ಕೆ ಜವಾಬ್ದಾರಿ ತೆಗೆದುಕೊಂಡಿದ್ದಕ್ಕೆ ಸಾರ್ಥಕ ಆಗುತ್ತೆ. ನನ್ನ ಗಮನ ಅದರ ಕಡೆಗೆ ಹೆಚ್ಚಾಗಿ ಇದೆ. ಸರ್, ಮೀಟಿಂಗ್ ಶುರುವಾಗ ಮತ್ತೆ ಬರ್ತೀರಾ ಇಲ್ವಲ್ಲ?